ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜು ಕರ್ನಾಟಕದಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ನೀವು ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿ ಕಾಲೇಜುಗಳನ್ನು ಶುರು ಮಾಡೋಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ವಿಶ್ವನಾಥ್ ನಾರಾಯಣ್ ಸರ್ ಅವರು ಡೇಟನ್ನು ರಿವೀಲ್ ಮಾಡಿದರು. ಆಗಸ್ಟ್ 17, ಆಗಸ್ಟ್ 24 ಅಂತ ಎರಡು ಡೇಟನ್ನು ಕೊಟ್ಟಿದ್ದರು. ಇದು ಕೆಲವೊಂದು ಯೂನಿವರ್ಸಿಟಿಗಳು ಇದನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ ಆಗಸ್ಟ್ 17 ಅಂದರೆ ಸೆಕೆಂಡ್ ವೀಕು, ಆಗಸ್ಟ್ 24 ಅಂದರೆ ಥರ್ಡ್ ವೀಕ್ ಬರುತ್ತೆ. ಒಟ್ಟಾರೆ ಈ ತಿಂಗಳಲ್ಲ ಸೆಕೆಂಡ್ ವೀಕ್ ಮತ್ತು ಥರ್ಡ್ ವೀಕಲ್ಲಿ ಕಾಲೇಜುಗಳನ್ನು ಪ್ರಾರಂಭ ಮಾಡೋಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಬಟ್ ತಮ್ಮ ತಮ್ಮ ಯೂನಿವರ್ಸಿಟಿಯವರು ಅದನ್ನು ಡಿಸೈಡ್ ಮಾಡ್ತಾರೆ. ಸದ್ಯಕ್ಕೆ ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ದಾವೆ ಅಂತ ಕೇಳಿಬಿಟ್ಟೆ. ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ, ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಮಾಡಬೇಕಾಗುತ್ತೆ. ಒಟ್ಟಾರೆ ನಿಮಗೆ ಈ ಆಗಸ್ಟ್ 8 ಒಳಗೆ ನಿಮಗೆ ಡಿಗ್ರಿ ಕಾಲೇಜ್ಗಳನ್ನು ಪ್ರಾರಂಭ ಮಾಡ್ತಾರೆ. ಇನ್ಶೂರ್ ಇನ್ ಕೇಸ್ ಡಿಲೇ ಆದರೆ ಅಕ್ಟೋಬರ್ ಫಸ್ಟ್ ವೀಕಿಂದ ಕಂಪಲ್ಸರಿ ನಿಮಗೆ ಡಿಗ್ರಿ ಕಾಲೇಜ್ಗಳನ್ನು ಪ್ರಾರಂಭ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಡೇಟ್ ಆಗಿದೆ ಅಥವಾ ಟೈಮ್ ಕೂಡ ಆಗಿದೆ. ಅದೇ ರೀತಿ ಡಿಗ್ರಿ ಕಾಲೇಜ್ ಕೂಡ ಪ್ರಾರಂಭ ಮಾಡಬೇಕಾಗುತ್ತೆ. ಒಟ್ಟಾರೆ ಅಕ್ಟೋಬರ್ 1 ಎಲ್ಲ ಯೂನಿವರ್ಸಿಟಿಗಳು ಕೂಡ ಡಿಗ್ರಿ ಕಾಲೇಜ್ಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಈ ವರ್ಷ ಮಾನ್ಯ ಶಿಕ್ಷಣ ಸಚಿವರು ತಿಳಿಸಿರೋ ಪ್ರಕಾರ ಎಲ್ಲ ಡಿಗ್ರಿ ಕೋರ್ಸ್ಗಳಿಗೂ ಸೇಮ್ ಟೈಮ್ ಟೇಬಲನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸೇಮ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಡೇಟ್ ಒಳಗೆ ತಮ್ಮ ತಮ್ಮ ಯೂನಿವರ್ಸಿಟಿಯವರು ವರ್ಕಿಂಗ್ ಡೇಸ್ನ ಮುಗಿಸ್ಕೊಂಡು ಅದೇ ರೀತಿ ಎಕ್ಸಾಮ್ ಡೇಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಡೇಟ್ ಒಳಗೆ ಎಕ್ಸಾಮ್ ಕೂಡ ಮುಗಿಸ್ಕೋಬೇಕಾಗುತ್ತೆ. ಇದು ಸ್ಟ್ರಿಕ್ಟ್ ಆಗಿರೋ ಆರ್ಡರ್ ಆಗಿರುತ್ತೆ. ಈ ವರ್ಷ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ಇರೋ ಕಾರಣ ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ರೀತಿ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಗ್ರಿ ಕಾಲೇಜ್ಗಳು ಕೂಡ ಆ ಟೈಮ್ ಟೇಬಲನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.